ಸಿನಿಮೆಯ ರೀತಿಯಲ್ಲಿ ಶಾಲಾ ಶಿಕ್ಷಕಿಯ ಅಪಹರಣ ಆಗಿರುವಂತದ್ದು ಬೆಳ್ಳಂ ಬೆಳಗ್ಗೆ ನಡೆದೆ ಹೋಗಿದೆ. ಫಿಲಂ ಸ್ಟೈಲ್ ನಲ್ಲಿ ಅಪಹರಣ, ಟೀಚರ್ ಅಮ್ಮನ ಕಿಡ್ನಾಪ್ ಆಗಿರುವಂತದ್ದು ಬೆಳ್ಳಂ ಬೆಳಗ್ಗೆ ಶಾಲೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಕಿಯ ಕಿಡ್ನಾಪ್ ಆಗಿದೆ. ಯಾವ ಫಿಲಂಗೂ ಕೂಡ ಕಡಿಮೆ ಇಲ್ಲ. ಸಿನಿಮೀಯ ರೀತಿಯಲ್ಲಿ ಹೊತ್ತೊಯ್ದಿದೆ ಗ್ಯಾಂಗ್. ಇನೋವಾ ಕಾರ್ನಲ್ಲಿ ಬಂದು ಹೊತ್ತೊಯ್ದ ಯುವಕರ ಗ್ಯಾಂಗ್. ಕನಕ ಜಯಂತಿ ಹಿನ್ನೆಲೆ ಬೆಳಗ್ಗೆನೆ ಶಾಲೆಗೆ ತೆರಳ್ತಾ ಇದ್ರು ಶಿಕ್ಷಕಿ. ಶಾಲೆಯ ಮುಖ್ಯ ದ್ವಾರದ ಬಳಿನೆ ಹೊತ್ತೊಯ್ದಿದೆ ಕಿಡ್ನಾಪರ್ ಗ್ಯಾಂಗ್. ಈಗಾಗಲೇ ನಾವು ಮಕ್ಕಳ ಕಿಡ್ನಾಪ್ ಅನ್ನ ನೋಡಿದ್ದೀವಿ, ಸಾಕಷ್ಟು ಕಿಡ್ನಾಪ್ ಗಳನ್ನ ನೋಡಿದ್ವಿ. ಆದ್ರೆ ಇವತ್ತು ಟೀಚರ್ ಅಮ್ಮನ ಕಿಡ್ನಾಪ್ ಆಗಿರುವಂತದ್ದು. ಇವತ್ತು ಕನಕ ಜಯಂತಿ ಇರೋದ್ರಿಂದ ಶಾಲೆಯಲ್ಲಿ ಪೂಜೆ ಇತ್ತು, ಹಾಗಾಗಿ ಟೀಚರ್ ಅಮ್ಮ ಗೇಟ್ ಇಂದ ಆಚೆ ಬರ್ತಾ ಇದ್ದಂತೇನೆ. ಗ್ಯಾಂಗ್ ಒಂದು ಅಪಹರಿಸಿದೆ. ಈ ಘಟನೆಗೆ ಕಾರಣ ನೀವೇನಾದ್ರೂ ಕೇಳಿದ್ರೆ ನಿಜಕ್ಕೂ ಕೂಡ ಹಿಂಗೂ ಇರ್ತಾರ ಅಂತ ಒಂದು ಕ್ಷಣ ಯೋಚನೆ ಮಾಡುವುದಂತೂ ಕನ್ಫರ್ಮ್. ಒಟ್ಟಾರೆಯಾಗಿ ಇವತ್ತು ಬೆಳ್ಳಂ ಬೆಳಗ್ಗೆ ಹರಾಶಿವ ಅಂತ ಯಾವುದೇ ಟೆನ್ಷನ್ ಇಲ್ಲದೆ ಆ ಶಿಕ್ಷಕಿ ಹೊರಗೆ ಬರ್ತಾ ಇದ್ದಂತೇನೆ. ಗ್ಯಾಂಗ್ ಒಂದು ಅಪಹರಣ ಮಾಡಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ನಾವು ನೋಡಿದ್ದೀವಿ ಎಷ್ಟೋ ಪ್ರಕರಣಗಳನ್ನ, ಮಕ್ಕಳನ್ನ ಕಿಡ್ನಾಪ್ ಮಾಡಿರೋರನ್ನ ನೋಡಿದ್ದೀವಿ, ಇದು ಚೈನ್ ಸ್ನ್ಯಾಚರ್ಸ್ ನ ನೋಡಿದ್ದೀವಿ. ಆದ್ರೆ ಟೀಚರ್ ಅನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಹಾಗಾದ್ರೆ ಟೀಚರ್ ಇಂದ ಏನ್ ಕೆಲಸ ಆಗ್ಬೇಕಿತ್ತು? ಆ ಗ್ಯಾಂಗ್ಗೂ ಹಾಗೆ ಟೀಚರ್ಗೆ ಇದ್ದಂತಹ ಸಂಬಂಧ ಏನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಾಲೆಗೆ ತೆರಳ್ತಾ ಇದ್ದಂತಹ ಶಿಕ್ಷಕಿಯೋರ್ವರನ್ನು ದುಷ್ಕರ್ಮಿಗಳು ಫಿಲ್ಮ್ ಸ್ಟೈಲ್ ನಲ್ಲಿ ಕಿಡ್ನಾಪ್ ಮಾಡಿರುವಂತಹ ಘಟನೆ ಹಾಸನದಲ್ಲಿ ನಡೆದು ಬಂದದ್ದು. ಹಾಸನದ ಹೊರ ವಲಯದ ಬಿಟ್ಟ ಗೌಡನಹಳ್ಳಿಯ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಮುಖ್ಯ ದ್ವಾರದ ಬಳಿನೇ ಶಿಕ್ಷಕಿ ಅರ್ಪಿತಾ ಕಿಡ್ನಾಪ್ ಆಗಿರುವಂತದ್ದು. ಬೇರೆ ಎಲ್ಲೂ ಅಲ್ಲ, ಸಿಂಗಲ್ ಆಗಿ ಎಲ್ಲೂ ಹೋಗ್ತಾ ಇರಲಿಲ್ಲ, ಶಾಲೆಯ ಫ್ರಂಟ್ ಗೇಟ್ ನಲ್ಲಿ ಶಿಕ್ಷಕಿ ಕಿಡ್ನಾಪ್ ಆಗಿದ್ದಾರೆ. ಕಾರಣ ಗಮನಿಸಿ, 15 ದಿನಗಳ ಹಿಂದೆ ಮದುವೆ ಪ್ರಸ್ತಾಪ ಆಗಿತ್ತು ಶಿಕ್ಷಕಿದು. ಯಾರ ಜೊತೆ? ಅರ್ಪಿತಾ ಹಾಗೆ ಅವರ ಸಂಬಂಧಿಕ ರಾಮು ಅವರೊಂದಿಗೆ ಮದುವೆ ಪ್ರಸ್ತಾಪ ಆಗಿತ್ತು. ಮನೆಗೆ ಬಂದಿರ್ತಾರೆ ಸಂಬಂಧಿ ಹಾಗೆ ರಾಮು. ಅದೇ ಸಂದರ್ಭದಲ್ಲಿ ಶಿಕ್ಷಕಿ ಅರ್ಪಿತಾ ಹಾಗೂ ಮನೆಯವರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರ್ಲಿಲ್ಲ. ಅರ್ಪಿತಾಗಿನ್ನೂ ಮದುವೆ ಬೇಡ, ನಾವಿನ್ನು ಮದುವೆ ಈಗಲೇ ಮಾಡೋದಿಲ್ಲ ಅರ್ಪಿತಾಗೆ, ನೋಡೋಣ ಮುಂದಿನ ದಿನಗಳಲ್ಲಿ ಅನ್ನುವಂತ ಕಾರಣವನ್ನ ಕೊಡ್ತಾರೆ. ಹಾಗಾಗಿ ಅರ್ಪಿತಾಗೆ ಆ ಮದುವೆ ಇಷ್ಟ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗ್ಗೆ ಅರ್ಪಿತಾ ಅವರನ್ನ ರಾಮು ಅಪಹರಿಸಿದ್ದಾನೆ ಅಂತ ಆರೋಪ ಕೂಡ ಮಾಡಲಾಗಿದೆ. ಇದೇ ಕಾರಣಕ್ಕೆ ಅರ್ಪಿತಾ ಹಾಗೆ ಅವರ ಕುಟುಂಬಸ್ಥರು ಯಾವಾಗ ಮದುವೆಗೆ ಒಪ್ಪಲಿಲ್ವ, ಅರ್ಪಿತಾಳನ್ನ ರಾಮುಗೆ ಬಿಟ್ಟಿರೋಕಾಗ್ಲಿಲ್ಲ. ಹಾಗಾಗಿನೇ ಇವತ್ತು ಕನಕ ಜಯಂತಿ ಇರೋದ್ರಿಂದ, ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಅರ್ಪಿತಾ ಶಾಲೆಗೆ ಹೋಗೇ ಹೋಗ್ತಾಳೆ ಅಂತ ರಾಮಗೆ ಗೊತ್ತಿತ್ತು. ಹಾಗಾಗಿನೇ ಇವತ್ತು ಸರಿಯಾದ ಸಮಯವನ್ನ ನೋಡಿಕೊಂಡು ಕಿಡ್ನಾಪ್ ಮಾಡಿದ್ದಾನೆ ರಾಮು. ಅಪಹರಿಸಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ಪ್ರತ್ಯಕ್ಷ ದರ್ಶಿಯು ಕೂಡ ಇದ್ದಾರೆ. ಇಲ್ಲಿ ಸಿಸಿಟಿವಿ ಅಷ್ಟೇ ಸೆರೆಯಾಗಿಲ್ಲ, ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ. ಹಾಸನದ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಹಾಸನ SP ಮೊಹಮ್ಮದ್ ಸುಜೀತ ಭೇಟಿ ಕೂಡ ನೀಡಿದ್ದಾರೆ, ಪ್ರಕರಣವನ್ನ ಭೇದಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮದುವೆಗೆ ಒಪ್ಪಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅರ್ಪಿತಾಳನ್ನ ರಾಮು ಪ್ರೀ ಪ್ಲಾನಿಂಗ್ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕೆ ಧುಮುಕಿರುವಂತದ್ದು. ಫೈನಲಿ ಇನೋವಾ ಕಾರ್ನಲ್ಲಿ ಬಂದು ಅರ್ಪಿತಾಳನ್ನ ಕಿಡ್ನಾಪ್ ಮಾಡಿದ್ದಾನೆ ರಾಮ್. ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಈಗ. ನಿಮ್ಮ ಮಗಳೇನಮ್ಮ? ಅಮ್ಮ ನಿಮ್ಮ ಮಗಳ, ನಿಮ್ಮ ಮಗಳ ಏನ್ ಮಾಡ್ತಿದ್ರು? Thank you.
ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ. ಹ್ಞೂ ಆಗಿದೆ ಅಂತ ತಗೊಂಡ್ರ ತಗೊಂಡಿದ್ದಾರಂತೆ. ಡೀಲರ್ನೇ ಎತ್ಕೊಂಡ್ರೆ ಬರೀ ವಿಡಿಯೋ ತಗೊಂಡ್ರೆ ಗೊತ್ತಾಗಲ್ಲ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ, ಈ ತಾನೇ ರಾಮು ಕಿಡ್ನಾಪ್ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನಮ್ಮ ರಾಜ್ ನ್ಯೂಸ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇನ್ನೋವಾ ಕಾರ್ನಲ್ಲಿ ಮೂರ್ನಾಲ್ಕು ಯುವಕರಿದ್ದಾರೆ, ಈ ಕೃತ್ಯವನ್ನ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಗಮನಿಸ್ತಾ ಇದ್ದೀರಾ. ಶಾಲೆಯ ಮುಂಭಾಗಾನೆ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಾಸನದ ಬಿಟ್ಟಗೌಡನ ಹಳ್ಳಿಯಲ್ಲಿ ಇವತ್ತು ಬೆಳಿಗ್ಗೆ ಈ ಘಟನೆ ನಡೆದಿರುವಂತದ್ದು. ಅರ್ಪಿತಾ ಅಪಹರಣಕ್ಕೆ ಒಳಗಾದಂತಹ ಶಿಕ್ಷಕಿಯಾಗಿರ್ತಾಳೆ, ಮದುವೆಗೆ ಒಪ್ಪಲೇ ಇಲ್ಲ, ಒಪ್ಪೋದಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಮು ಎಂಬಾತ ಈ ಕೃತ್ಯವನ್ನ ಎಸಗಿದ್ದಾನೆ. ಇನ್ನ ಶಿಕ್ಷಕಿ ಪೋಷಕರು ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಅರ್ಪಿತಾಳನ್ನ ಮದುವೆ ಮಾಡಿಕೊಡುವಂತೆ 15 ದಿನಗಳ ಹಿಂದೆ ರಾಮು ಎಂಬಾತ ಮನೆಗೆ ಬಂದು ಕೇಳಿರ್ತಾನೆ. ಇದಕ್ಕೆ ಪೋಷಕರು ಇಲ್ಲ ನಮ್ಗಿಷ್ಟ ಇಲ್ಲ, ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ, ಸದ್ಯಕ್ಕಂತೂ ಮದುವೆ ಪ್ರಸ್ತಾಪ ಬೇಡ ಅಂತ ನಿಟ್ಟಿನಲ್ಲಿ ಇತ್ತ ಪೋಷಕರು ಹಾಗೆ ಅರ್ಪಿತಾವು ಕೂಡ ಒಪ್ಕೊಂಡಿರೋದಿಲ್ಲ. ಇದೇ ಕಾರಣಕ್ಕೆ ರಾಮು ಎಂಬಾತ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗಿದೆ. ಪ್ರತ್ಯಕ್ಷ ದರ್ಶಿಗಳು ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ, ಪೋಷಕರು ಕೂಡ ದೂರ್ತಾ ಇದ್ದಾರೆ. ಶಿಕ್ಷಕಿ ಬೆಳ್ಳಂ ಬೆಳಗ್ಗೆನೆ ಶಾಲೆಗೆ ಹೋಗೋದನ್ನೇ ಕಾದು ನಿಂತಿದ್ದಂತಹ ದುಷ್ಕರ್ಮಿಗಳ ಗ್ಯಾಂಗ್, ಆಕೆ ರಸ್ತೆಯಲ್ಲಿ ಹೋಗ್ತಿದ್ದಾಗ ಇಬ್ರು ಮೂರು ವ್ಯಕ್ತಿಗಳು ಶಿಕ್ಷಕಿಯನ್ನ ಹಿಡಿದು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಿಕ್ಷಕಿಯ ಅಪಹರಣದ ಭಯಾನಕ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಇಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈಗ ಶಿಕ್ಷಕಿಯ ಅಪಹರಣ ಆಗಿದೆ, ಮುಂದಿನ ದಿನಗಳಲ್ಲಿ ಇದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಇನ್ನು ಯಾವ ಮಟ್ಟದಲ್ಲಿ ಯಾರ್ಯಾರ ಅಪಹರಣ ಆಗುತ್ತೆ ಅನ್ನೋದೇ ಈಗ ಪ್ರಶ್ನೆ ಆಗಿರುವ. ಸ್ಥಳಕ್ಕೆ ಹಾಸನ ಎಸ್ಪಿ ಮೊಹಮ್ಮದ್ ಸುಚಿತಾ ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳೀಯರ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಅಪಹರಣದ ದೃಶ್ಯಗಳು ಕೂಡ ಸೆರೆಯಾಗಿರುವಂತದ್ದು. ಹಾಸನ ನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಅಪಹರಣ ಪ್ರಕರಣ ದಾಖಲಾಗಿದೆ, ಕಂಪ್ಲೇಂಟ್ ಆಗಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಹಾಸನ ಎಸ್ಪಿ ಮೊಹಮ್ಮದ್ ಸಚಿತ್ ಭೇಟಿಯನ್ನ ನೀಡಿದ್ದಾರೆ, ಪ್ರಕರಣವನ್ನ ಭೇದಿಸ್ತಾ ಇದ್ದಾರೆ. ಆತ ಈಗ ಅರ್ಪಿತಾಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಆಕೆಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಿದಕ್ಕೆ ಕಾರಣ? ಮದುವೆ ಮಾಡ್ಕೊಳ್ತೀನಿ ಅಂತ 15 ದಿನಗಳ ಹಿಂದೇನೆ ರಾಮು ಮನೆಗೆ ಪದೇ ಪದೇ ಪದೇ, ಒಂದೇ ಸರಿ ಅಲ್ಲ 2-3 ಸರಿ ಬಂದು ಕೇಳಿರ್ತಾನೆ, ಅರ್ಪಿತಾಳನ್ನ ನನಗೆ ಮಾಡ್ಕೊಡಿ, ನನಗೆ ಮದುವೆ ಮಾಡಿಕೊಡಿ, ಅರ್ಪಿತಾಳನ್ನ ನನಗೆ ಬಿಟ್ಟಿರೋಕೆ ಆಗೋದಿಲ್ಲ, ನಾನು ಅವಳೆ ಮದುವೆ ಆಗಬೇಕು ಅಂತಲೂ ಕೂಡ ಅನ್ಕೊಂಡಿದ್ದೀನಿ, ನನಗೆ ದಯವಿಟ್ಟು ಅರ್ಪಿತಾಳನ್ನ ಮದುವೆ ಮಾಡಿಸಿ ಅಂತಲೂ ಕೂಡ ಪೋಷಕರಿಗೆ ಕೇಳ್ಕೊಂಡಿರ್ತಾನೆ. ಆದರೆ ಅರ್ಪಿತಾ ಇನ್ನೂ ಕೂಡ ಅಂದರೆ ಒಳ್ಳೆಯ ಮಟ್ಟದಲ್ಲಿರ್ತಾಳೆ, ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೂ 2-3 ವರ್ಷ ಬಿಟ್ಟು ನಾವು ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಈಗಲೇ ಯಾವುದೇ ರೀತಿಯಾದಂತಹ ಅರ್ಜೆಂಟ್ ಇಲ್ಲ, ಇನ್ನು ಅರ್ಪಿತಾಗೂ ಕೂಡ ಈ ಮದುವೆ ಇಷ್ಟ ಇಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಪೋಷಕರು ಕೂಡ ರಾಮುಗೆ ಹಾಗೆ ರಾಮು ಕುಟುಂಬಸ್ಥರಿಗೆ ಹೇಳಿ ಕಳಿಸಿರ್ತಾರೆ. ಇದನ್ನ ಸಹಿಸಿಕೊಳ್ಳಲಾಗದೆ ಅರ್ಪಿತಾಳನ್ನ ಬೇರೆಯವ್ರಿಗೆ ಬಿಟ್ಕೊಡಕ್ ಆಗದೆ ರಾಮು ಒಂದು ರೀತಿಯಾಗಿ ಸೈಕೋ ಆಗಿರ್ತಾನೆ, ಅರ್ಪಿತಾಳನ್ನ ಮದುವೆ ಆಗ್ಲೇಬೇಕು ಅನ್ನುವಂತ ಹುಚ್ಚಿಗೆ ಬಿದ್ದಿರ್ತಾನೆ. ಹಾಗಾಗಿ ಇವತ್ತು ಬೆಳ್ಳಂ ಬೆಳಗ್ಗೆನೆ ಏನು ಅರ್ಪಿತಾ ಶಾಲೆಗೆ ಹೋಗೋದನ್ನೇ ಕಾದು ನಿಂತಿರ್ತಾನೆ. ರಾಮು ಜೊತೆಗೆ ಇನ್ನಿಬ್ರು ದುಷ್ಕರ್ಮಿಗಳು ಕೂಡ ಕೈ ಜೋಡಿಸಿರ್ತಾರೆ. ಆಕೆಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಶಿಕ್ಷಕಿಯನ್ನ ಹಿಡ್ಕೊಂಡು ಇನೋವಾ ಕಾರ್ನಲ್ಲಿ ಫೋರ್ಸ್ಫುಲಿ ಕೂರಿಸ್ತಾರೆ. ಶಿಕ್ಷಕಿಯ ಅಪಹರಣದ ಭಯಾನಕ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈತಾನೇ ರಾಮು, ಆಕೆಯೇ ಅರ್ಪಿತಾ. ಒಟ್ಟಾರೆಯಾಗಿ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂಥದ್ದು. ಹಾಗಾದ್ರೆ ಹೆಣ್ಮಕ್ಳು ರೋಡಲ್ಲಿ ಓಡಾಡೋದೇ ಕಷ್ಟನಾ ಅನ್ನುವಂತಹ ಪ್ರಶ್ನೆಯೂ ಮೂಡ್ತಾ ಇದೆ. ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕಷ್ಟ, ಇಷ್ಟ ಇದೆ ಅಂತ ಹೇಳಿದ್ರು ಕಷ್ಟ, ಹೆಂಗಿರ್ಬೇಕು ಹಾಗಾದ್ರೆ ಹೆಣ್ಮಕ್ಳು? ಇಲ್ಲಿ ಪೋಷಕರಿಗೆ ಎಷ್ಟು ಭಯ ಆಗಿರ್ಬೇಕು ಹಾಗಾದ್ರೆ? ನಡುರಾತ್ರಿಯಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅದು ಕೇಳಿದೀವಿ, ಆಡ ಹಗಲೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು.
ಒಟಾರಿಯಾಗಿ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಾಸನದ ಬಿಟ್ಟಗೌಡನ ಹಳ್ಳಿಯಲ್ಲಿ ನಡೆದಿರುವಂತಹ ಈ ಘಟನೆಗೆ ಇಡೀ ಕಾಲೋನಿಯೇ ಬೆಚ್ಚಿ ಬಿದ್ದಿದೆ. ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಸೇಫ್ ಆಗಿ ಇಟ್ಕೋಬೇಕಪ್ಪ ಅಂತ ಎಲ್ಲಾ ಪೋಷಕರು ಒಂದು ಕ್ಷಣ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು.